ಜೆಸಿ ಮಾಧುಸ್ವಾಮಿ ಜಿಲ್ಲೆಯಾದ್ಯಂತ ಅಂದ್ರೆ ತುಮಕೂರು ಜಿಲ್ಲೆಯಾದ್ಯಂತ ನೀರನ್ನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಕೆಲವು ಯೋಜನೆಗಳನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ ಆದರೆ ಇವರೇ ಉದ್ಘಾಟನೆ ಮಾಡಿದಂತಹ ಕುಡಿಯುವ ನೀರಿನ ಘಟಕ ಏನು ಶುದ್ಧ ಕುಡಿಯುವ ನೀರಿನ ಘಟಕ ಏನಿದೆ ಸೊ ಇಲ್ಲಿ ಒಂದು ಡ್ರಾಪ್ ನೀರು ಕೂಡ ಬರ್ತಾ ಇಲ್ಲ ಸೊ ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ಕೊಂಬನ್ನಿ ಉದ್ಘಾಟನೆ ದಿನ ಬಿಟ್ರೆ ಇನ್ನೆಂದೂ ಕೂಡ ಆ ಒಂದು ಘಟಕದಲ್ಲಿ ನೀರು ಬಂದೇ ಇಲ್ಲ ಜೆಸಿ ಮಾಧುಸ್ವಾಮಿ ಅವರು ಉದ್ಘಾಟನೆ ಮಾಡಿದ್ರು ಸಚಿವ ಜೆಸಿ ಮಾಧುಸ್ವಾಮಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿದ್ರು ಆದರೆ ಆ ಒಂದು ಸಂದರ್ಭದಲ್ಲಿ ಟ್ಯಾಂಕರ್ ನಿಂದ ಸಿಂಟೆಕ್ಸ್ ನ ತುಂಬಿಸಿ ಸಚಿವರಿಂದ ಉದ್ಘಾಟನೆ ಮಾಡಲಾಗಿತ್ತು ಆ ಒಂದು ಸಂದರ್ಭಕ್ಕೆ 15 20 ರೂಪಾಯಿ ದುಡ್ಡು ನೀರನ್ನು ಖರೀದಿ ಮಾಡಲಾಗುತ್ತೆ ಅಲ್ಲಿ ಉಳಿಯಾರಿನ ಮಾರುತಿನಗರದ ನಿವಾಸಿಗಳ ಗೋಳು ಕೇಳೋರು ಯಾರು ಇಲ್ವೇ ಇಲ್ಲ ಹಾಗಾಗಿ ಅಲ್ಲಿ 2019 20ನೇ ಸಾಲಿನ ಮುಖ್ಯಮಂತ್ರಿಗಳ ಅಭಿವೃದ್ಧಿ ಯೋಜನೆಯಡಿ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡಲಾಗಿತ್ತು ಶಾದಿ ಮಹಲ್ ಸಮೀಪದಲ್ಲಿರುವಂತಹ ನಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ಸದ್ಯಕ್ಕೆ ಒಂದು ವರ್ಷದಿಂದ ಸಾರ್ವಜನಿಕರ ಉಪಯೋಗಕ್ಕೆ ಬಾರದ ಈ ಒಂದು ಘಟಕ ಏನು ಜೆಸಿ ಮಾಧುಸ್ವಾಮಿ ಉದ್ಘಾಟನೆ ಮಾಡಿದ್ರು ಈ ಒಂದು ಘಟಕನ ಒಂದು ವರ್ಷ ಆದರೂ ಕೂಡ ಇಲ್ಲಿ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಒಂದು ಘಟಕವನ್ನು ನಿರ್ಮಾಣ ಮಾಡಲಾಗಿತ್ತು ಕೆಆರ್ಐಡಿಎಲ್ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಲಾಗಿತ್ತು ಆದರೆ ಯಾವುದೇ ಒಂದು ಪ್ರಯೋಜನವಾಗಿಲ್ಲ ಅಲ್ಲಿ ಗಮನಿಸಬಹುದು ನೀವು ದೃಶ್ಯಾವಳಿಗಳಲ್ಲಿ ಬೀಗ ಹಾಕಿರುವಂಥದ್ದಲ್ಲಿ ಅಂದರೆ ಎಲ್ಲರಿಗೂ ಕೂಡ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿತ್ತು ಜೆ ಸಿ ಮಾಧುಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಆ ಒಂದು ಘಟಕಕ್ಕೆ ಟ್ಯಾಂಕರ್ನಿಂದ ನೀರನ್ನು ಅಲ್ಲಿ ಹಾಕಿ ಆ ನೀರನ್ನು ತುಂಬಿಸಿ ಅದಾದ ನಂತರ ಅಲ್ಲಿ ಚಾಲನೆ ಕೊಡಲಾಗಿತ್ತು ಗಮನಿಸ್ಬೋದು ಕೆಲವೊಂದು ಸಲ ನಾವು ಕೆಲವೊಂದು ಯೋಜನೆಗಳಿಗೆ ಅಂದರೆ ಈ ಒಂದು ಲೋಕಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥದ್ದೆಲ್ಲ ಮಾಡ್ತಾರೆ ಸೊ ಅಲ್ಲೂ ಕೂಡ ಚಾಲನೆ ಕೊಡಲಾಗಿತ್ತು ಅಲ್ಲಿನ ಜನರು ಕೂಡ ಎಲ್ಲ ನಮ್ಗೆ ಹೆಂಗೂ ಕುಡಿಯೋ ನೀರು ಸಿಗುತ್ತೆ ಶುದ್ಧ ಕುಡಿಯುವ ನೀರು ಸಿಗುತ್ತೆ ಅನ್ನೋ ಒಂದು ಭರವಸೆನ ಇಟ್ಕೊಂಡಿದ್ರು ಆದರೆ ಒಂದು ವರ್ಷ ಕಳೆದರೂ ಕೂಡ ಇತ್ತ ಕಡೆ ಅಧಿಕಾರಿಗಳು ಕೂಡ ಗಮನ ಹರಿಸಿಲ್ಲ ಯಾರು ಕೂಡ ಗಮನ ಹರಿಸಿಲ್ಲ ಅಲ್ಲಿ ಶುದ್ಧ ಕುಡಿಯುವ ನೀರು ತಗೊಳ್ಬೇಕು ಅಂದರೆ ಫಿಲ್ಟರ್ ವಾಟರ್ ಥರ ಏನೋ ಬರುತ್ತಲ್ಲ ತೊಗೊಳ್ಬೇಕು ಅನ್ನಂಗಿದ್ರೆ 25-30 ರೂಪಾಯಿ ದುಡ್ಡು ಕೊಟ್ಟು ಒಂದು ಕ್ಯಾನ್ನ ಹಾಕ್ಸ್ಕೊಳ್ಬೇಕಾಗುತ್ತೆ ಅವರು ಸೊ ಹಾಗಾಗಿ ಇಷ್ಟೆಲ್ಲ ಖರ್ಚು ಮಾಡಿ ಒಂದು ಯೋಜನೆಯಡಿ ಈ ಒಂದು ಕಾರ್ಯ ಮಾಡಿದ್ರು ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ ಅಟ್ಲೀಸ್ಟ್ ಇದ್ರ ಕಡೆ ಗಮನ ಹರಿಸಿ ಅಂತ ಅಲ್ಲಿನ ನಿವಾಸಿಗಳು ಕೂಡ ನಿವಾಸಿಗಳು ಅವರೆಲ್ಲರೂ ಕೂಡ ಕೇಳ್ಕೊಂಡಿರುವಂಥದ್ದು ಗಮನಿಸ್ಬೋದು ನೀವು ಉದ್ಘಾಟನೆ ಆದಾದ್ಮೇಲೆ ಅಲ್ಲಿ ಉಪಯೋಗಕ್ಕೆ ಬಂದಿಲ್ಲ ಅಲ್ಲಿರುವಂತಹ ಒಳಗಡೆ ಇರುವಂತಹ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಇನ್ಯಾವ ಗತಿಗೆ ತಲುಪಿದೋ ಗೊತ್ತಿಲ್ಲ ಯಾಕಂದರೆ ಜೆ ಸಿ ಮಾಧುಸ್ವಾಮಿ ಅವರು ಒಂದಷ್ಟು ಯೋಜನೆಗಳನ್ನು ತುಮಕೂರು ಜಿಲ್ಲೆಯಾದ್ಯಂತ ತಂದಿರುವಂಥದ್ದು ಯಶಸ್ವಿಯಾಗೂ ಕೂಡ ಇದ್ದಾರೆ ಕೆಲವೊಂದಷ್ಟು ನೀರಾವರಿ ಯೋಜನೆಗಳಲ್ಲಿ ಜೊತೆಗೆ ಸಣ್ಣ ನೀರಾವರಿ ಸಚಿವರು ಕೂಡ ಆಗಿರುವಂತಹ ಮಾಧುಸ್ವಾಮಿ ಅವರು ಸೊ ಹಾಗಾಗಿ ಎಲ್ಲ ಒಂದು ಕಡೆ ಅವರು ಕೂಡ ಈ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಲ್ಲಿನ ನಿವಾಸಿಗಳು ಕೂಡ ತಮ್ಮ ಗೋಳನ್ನು ಹೇಳ್ಕೊಂಡಿರುವಂಥದ್ದು ಯಾಕಂದರೆ ಅಲ್ಲಿರುವಂತಹ ಅಷ್ಟು ಜನಗಳಿಗೆ ಈ ಒಂದು ಕುಡಿಯುವ ನೀರಿನ ಘಟಕ ಏನಿತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಇದು ಉಪಯೋಗ ಆಗುತ್ತೆ ಅಂತ ಎಲ್ಲರೂ ಕೂಡ ನಂಬ್ಕೊಂಡಿದ್ರು ಆದರೆ ಇದು ಒಂದು ವರ್ಷ ಕಳೆದರೂ ಕೂಡ ಯಾರೂ ಕೂಡ ಇದ್ರ ಕಡೆ ಗಮನ ಹರಿಸಿಲ್ಲ ಐ ಥಿಂಕ್ ಇದು ವೆಲ್ ಪ್ಲ್ಯಾನ್ಡ್ ಆಗಿಲ್ಲ ಅನ್ನೋ ಒಂದು ಮಾತನ್ನು ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು ಮೇಲ್ಗಡೆ ನೀರನ್ನು ಸ್ಟೋರೇಜ್ ಮಾಡಲಿಕ್ಕೂ ಕೂಡ ಸರಿಯಾದ ವ್ಯವಸ್ಥೆನ ಮಾಡಿಲ್ಲ ಅಂತ ಕೂಡ ಅಲ್ಲಿನ ಸ್ಥಳೀಯರು ಆರೋಪನ ಮಾಡ್ತಿರುವಂಥದ್ದು ಆ ಒಂದು ಪೈಪ್ ಹಾಕಿದರೆ ಆ ಪೈಪ್ನಿಂದ ನೀರನ್ನ ಮೇಲ್ಗಡೆ ಪಂಪ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಜೊತೆಗೆ ಅವತ್ತೇನು ಉದ್ಘಾಟನೆ ಸಂದರ್ಭ ಏನಿತ್ತು ಆ ದಿನ ಮಾತ್ರ ಟ್ಯಾಂಕರ್ನಿಂದ ನೀರನ್ನು ತುಂಬಿಸಿ ಅಲ್ಲಿಂದ ಉದ್ಘಾಟನೆಗೆ ಚಾಲನೆ ಕೊಡಲಾಗಿತ್ತು ಅದಾದ ನಂತರ ಯಾವುದೇ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ಒಂದು ಕಾಮಗಾರಿ ಪೂರ್ಣ ಮಾಡಿದ್ವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಜಾಗವನ್ನು ಉದ್ಘಾಟನೆ ಮಾಡುವಂಥದ್ದು ಈ ಒಂದು ನೀರಿನ ಘಟಕವನ್ನು ಉದ್ಘಾಟನೆ ಮಾಡಲಾಗಿದೆ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿದಿನ ನಾವು 30 ರೂಪಾಯಿ 25 ರೂಪಾಯಿ 30 ರೂಪಾಯಿ ಕೊಟ್ಟು ವಾಟರ್ ಕ್ಯಾನ್ ಹಾಕ್ಸ್ಕೊಳ್ಬೇಕು ಅಂದರೆ ಹೇಗೆ ಸಾಧ್ಯ ಅಂತ ಅಲ್ಲಿನ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಎಲ್ಲ 300 ಮನೆ ಇದೆ ಇಲ್ಲಿ ಭಾಳ ನೀರಿನ ಕುಡಿಯುವ ನೀರಿನ ಸಮಸ್ಯೆ ಇದೆ ಓಪನ್ ಮಾಡಿದಲ್ಲೇ ರೆಡಿಯಾಗಿ ಇದೆ
ಎಲ್ಲಾಗಿ ಓಪನ್ ಮಾಡಿಸಿ ಕೊಡಬೇಕು. ಈಗ ದುಡ್ಡಿರೋರು ತಗೊಂಬಂದು 20 ರೂಪಾಯಿ ಕೊಟ್ಟು ತಗೊಂಬಂದು ಕುಡಿತಾರೆ. ಎಲ್ಲಿ ಎಲ್ಲಿ ಒಂದು ತಗೊಂಬಂದು ಕುಡಿಯೋದು. ದಯವಿಟ್ಟು ನೀರಿಂದು ನಮಗೆ ರೆಡಿ ಮಾಡಿಸಿ ಓಪನ್ ಮಾಡಿಸಿ. ಇಲ್ಲಿಂದ ಇಲ್ಲಿ ಕಲೆಕ್ಷನ್ ಕೊಡ್ತಾರೆ. ಈ ಕಲೆಕ್ಷನ್ ಕೊಟ್ಟರೆ ದೊಡ್ಡ ದೊಡ್ಡ ಟ್ಯಾಂಕ್ಗಳಿಗೆ 2000 ಟ್ಯಾಂಕ್ ಅದು ನಿಮ್ಮ ಮನೆಗಳಿಗೆ ಆಗಲ್ಲ. ಇದಕ್ಕೂ ಮಾತ್ರ ಹತ್ತದಿಲ್ಲ ಸರ್. ಬೇಗ ಏನಾರ ಮಾಡಿ ಬೋರ್ ಹಾಕಿ ಒಂದು ವ್ಯವಸ್ಥೆ ಮಾಡಿ ನೀರಿನ ನೌಕೆಲ್ಲ ಮಾಡ್ಕೊಡಿ ಸರ್. ಅವಕಾಶ ದಯವಿಟ್ಟು ಅದು ಮಾಡ್ಕೊಡಿ ಸರ್. ಟ್ಯಾಂಕು ಅಲ್ಲಿಂದ ಕಲೆಕ್ಷನ್ ತಂದಿಲ್ಲ, ಏನಿಲ್ಲ, ಸುಮ್ಮನೆ ನಾಮ ಕಳಿಸ್ತೇವೆ. ಓಪನ್ ಮಾಡಿದ್ದಾರೆ, ಓಪನ್ ಮಾಡಿ ನೀರಿಲ್ಲ. ಮಿನಿಸ್ಟರ್ ಸಾಹೇಬರು ಬಂದ್ರು, ಅವಾಗ ಬಂದು ಅವ್ರಿಗೆ ಹೇಳಿ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ ನೀರು ಬಂದಂಗೆ ಮಾಡಿಬಿಟ್ಟು ನೀರೇ ಬಂದಿಲ್ದಂಗೆ ಇನ್ನೂವರೆಗೂ ಇಲ್ಲಿ 1 ರೂಪಾಯಿ ಆಗಿ ಯಾರು ಕಾಯಿನ್ ಇಟ್ಕೊಂಡು ಹೋಗಿಲ್ಲ. ಹಂಗಾಗಿ ಇದು ಹೆಚ್ಚು ಕಡಿಮೆ 1 ವರ್ಷ 1.5 ವರ್ಷದಿಂದ ದುರಸ್ಥಿತಿಯಲ್ಲಿದೆ. ನಾಮಕಾವಸ್ಥೆಗೆ ಶುದ್ಧ ಕುಡಿಯೋ ಘಟಕ ಅಂತ ಮಾಡಿದ್ದಾರೆ. ಇಲ್ಲಿ ನೀರಿಲ್ಲ, ಕನೆಕ್ಷನ್ ಇಲ್ಲ, ನೀರಿಲ್ಲ. ಈ ನಮ್ಮ ಮಾರುತಿನಗರ ಏರಿಯಾದಲ್ಲಿ ನೀರು ಇಟ್ಕೋಬೇಕಂದ್ರೆ ನಾವು ಬೇರೆ ಕಡೆ ಹೋಗ್ಬೇಕು. ಆ ಪರಿಸ್ಥಿತಿ ಬಂದಿತ್ತು. ಓಪನ್ ಓಪನ್ ಮಾಡಿಬಿಟ್ಟಿದ್ದಾರೆ ಇವರು. ನೀರಿಲ್ಲ, ಏನೂ ಇಲ್ಲ, ಪೈಪ್ ಕನೆಕ್ಷನೇ ಇಲ್ಲ. ಇದು ಎಸ್ ನಾವು ಗಮನಿಸಿದ್ವಿ. ಅಲ್ಲಿ ಸ್ಥಳೀಯ ನಿವಾಸಿಗಳು ಹೇಳಿದ್ದನ್ನ ಅವತ್ತು ಮಿನಿಸ್ಟರ್ ಸಾಹೇಬರು ಬಂದರು, ಉದ್ಘಾಟನೆ ಮಾಡಿದ್ರು, ಹೋದ್ರು. ಇಲ್ಲಿನ ಅಧಿಕಾರಿಗಳು ಕೂಡ ನಮ್ಗೆ ಒಂದು ಆಶ್ವಾಸನೆ ಕೊಟ್ಟರು. ಬಟ್ ಆದರೆ 1 ವರ್ಷ ಕಳೆದ್ರು ಕೂಡ ನಮಗೆ ಇಲ್ಲಿ 1 ಲೋಟ ನೀರು ಕೂಡ ಸಿಕ್ಕಿಲ್ಲ. 1 ಲೋಟ ಯಾಕೆ ಸ್ವಾಮಿ, 1 ಡ್ರಾಪ್ ನೀರು ಕೂಡ ಅಲ್ಲಿ ಬಂದಿಲ್ಲ ಅಂತ ಅವರು ಹೇಳ್ತಾ ಇರುವಂಥದ್ದು ಸ್ಥಳೀಯರು. ಜೊತೆಗೆ ಮತ್ತೆ ಯಾಕೆ ಈ ಒಂದು ಘಟಕ ಉದ್ಘಾಟನೆ ಮಾಡಬೇಕಾಗಿತ್ತು, ಯಾವ ಒಂದು ಇದಕ್ಕೋಸ್ಕರ ಮಾಡಿದ್ರು ಅನ್ನೋದಿಲ್ಲಿ ಪ್ರಶ್ನೆ ಆಗಿ ಕಾಡುತ್ತದೆ. ಇದು 2019 ಮತ್ತು 2020 ಸಾಲಿನ ಮುಖ್ಯಮಂತ್ರಿಗಳ ಅಭಿವೃದ್ಧಿ ಯೋಜನೆ ಏನಿದೆ, ಇದರ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿತ್ತು. ನಿರ್ಮಾಣ ಮಾಡಿದ ನಂತರ ಆ ಒಂದು ಘಟಕದ ಉದ್ಘಾಟನೆ ಕಾರ್ಯ ಕೂಡ ಆಗಿತ್ತು. ಅಲ್ಲಿಗೆ ಜೆ ಸಿ ಮಾಧುಸ್ವಾಮಿ ಅವರು ಕೂಡ ಹೋಗಿ ಘಟಕವನ್ನು ಉದ್ಘಾಟನೆ ಮಾಡಿದರು. ಅಲ್ಲಿನ ನಿವಾಸಿಗಳೇನಿದ್ರು, ಹುಳಿಯಾರಿನ ಮಾರುತಿ ನಗರದ ನಿವಾಸಿಗಳೇನಿದ್ರು, ಅವರೆಲ್ಲರೂ ಕೂಡ ಖುಷಿಯಿಂದ ಇದ್ದರು. ಇನ್ಮೇಲೆ ನಮಗೆ ಶುದ್ಧ ಕುಡಿಯುವ ನೀರು ಸಿಗುತ್ತೆ ಅಂತ. ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅಲ್ಲಿನ ಸ್ಥಳೀಯ ಇಮ್ರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇಮ್ರಾಜ್, ಏನಾದ್ರೆ ಈಗ 1 ವರ್ಷ ಆಯ್ತು ಅಂತ ಹೇಳ್ತಾ ಇದ್ರಾ, 1 ವರ್ಷ ಆದ್ರೂ ಕೂಡ ಅಲ್ಲಿ ನಮ್ಗೆ 1 ಲೋಟ ನೀರು ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರ, ಹಾಗಾದ್ರೆ ಏನ್ ಕಾರಣ ಇಲ್ಲಿ, ಯಾಕೆ ಅಲ್ಲಿ ನೀರಿನ ಒಂದು ನಿಮ್ಗೆ ಒಂದು ಲಭ್ಯತೆ ಸಿಗ್ತಾ ಇಲ್ಲ ಸರ್? ಏನಂದ್ರೆ ಇದು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ನೀರಿನ ಘಟಕ ಓಪನ್ ಆಗಿದೆ. ಇದು ಸದುಪಯೋಗ ಜನಗಳಿಗಾಗಲಿ ಅಂತ ಬಿಟ್ಟು ನಮ್ಮ ಮಂತ್ರಿಯವರು ಓಪನ್ ಮಾಡಿ ಹೋಗಿದ್ರು. ಆದ್ರೆ ಇಲ್ಲಿ ಸ್ಥಳೀಯ ಆಡಳಿತ ವಿಫಲವಾಗಿದೆ. ಪಟ್ನಾ ಪಂಚಾಯತಿಯ ಮುಖ್ಯ ಅಧಿಕಾರಿ ಕೇಳಿದ್ರೆ ಇದಕ್ಕೆ ಮೋಟರ್ ಸ್ಯಾಂಕ್ಷನ್ ಆಗಿದೆ, ಮೋಟರ್ ನಾವಾಗಲ್ಲ ಅಂತಾರೆ. ಅಲ್ಪಸಂಖ್ಯಾತರ ಇಲಾಖೆ ADEE ಅವ್ರಿಗೆ ಮಾತಾಡಿದ್ರೆ ಇದು ನಮ್ಮ ಎಸ್ಟಿಮೇಟ್ ಅಲ್ಲಿ ಇಲ್ಲ, ನಮ್ ಬರೀ ಹ್ಯಾಂಡ್ ಓವರ್ ಮಾಡೋದಷ್ಟೇ ಅಂತ ಹೇಳ್ತಿದ್ದಾರೆ. ಇನ್ನೂವರೆಗೂ ಕೂಡ ಹ್ಯಾಂಡ್ ಓವರು ADEE ಅವರು ನಮ್ಮ ಇದಕ್ಕೆ ಪಟ್ನಾ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಹಂಗಾಗಿ ಚೀಫ್ ಆಫೀಸರ್ ಏನ್ ಹೇಳ್ತಾರೆ, ನಾವು ಅದನ್ನ ಮೋಟರ್ ಬಿಡೋದಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಈಗ ಮಂಜುನಾಥ್ ಅಂದ್ರೆ ಯಾರು ಹಂಗಂದ್ರೆ? ಚೀಫ್ ಆಫೀಸರ್ ಸರ್. ಓಕೆ, ಚೀಫ್ ಆಫೀಸರ್ ಇದಾರೆ, ಮಂಜುನಾಥ್ ಅಂತ ಬಿಟ್ಟು ಇಂಜಿನಿಯರು ಇದಾರೆ. ಓಕೆ, ಅಲ್ಲ ಈಗ 1 ವರ್ಷ ಆಯ್ತು ಉದ್ಘಾಟನೆ ಮಾಡಿ. ಉದ್ಘಾಟನೆ ಮಾಡಿದ ನಂತರ ಅದಾದ್ಮೇಲೆ ನಿಮ್ಗೆಲ್ಲರೂ ಕೂಡ ಅದು ಲಭ್ಯವಾಗ್ಲೇಬೇಕಾಗುತ್ತೆ. ಇಷ್ಟೆಲ್ಲ ಪ್ಲಾನಿಂಗ್ ಇಲ್ದೇನೆ ಮತ್ತೇನಕ್ ಮಾಡಿದ್ರಂತೆ ಆ ಒಂದು ಘಟಕನ ಅವರು? ಹೌದು ಸರ್, ನಮ್ ಸಮುದಾಯ ಜಾಗ ಬಿಟ್ಕೊಟ್ಟಿದೀವಿ ಸರ್. ನಾವು ಹೃದಯ ಭಾಗದಲ್ಲಿ ಇರುವಂತ ನಮ್ ಸಮುದಾಯ ಜಾಗ ಅದು ನಮ್ಗೆ ಅನುಕೂಲ ಆಗುತ್ತೆ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂತ ಆಗ್ತಿರೋದ್ರಿಂದ ನಾವು ಅಭಿವೃದ್ಧಿ ನಾವು ತಡೆ ಆಗ್ಬಾರ್ದು ಅಂತ ಬಿಟ್ಟು ನಮ್ ಸಮುದಾಯದ ಎಲ್ಲಾರು ಸೇರಿ ಬಿಟ್ಕೊಟ್ಟಿದ್ದಾರೆ. ಅಲ್ಲ ಈಗ ಏನಂದ್ರೆ, ಯಾವುದೇ ಒಂದು ಕೆಲಸ ಆದ್ರೂ ಕೂಡ ಒಂದಿನ ಓಕೆ, 2 ದಿನ ಓಕೆ, 1 ತಿಂಗಳು ಓಕೆ, ಮ್ಯಾಕ್ಸಿಮಮ್ 2 ತಿಂಗಳು ಓಕೆ ಅನ್ಕೊಳ್ಳೋಣ. 1 ವರ್ಷ ಆಯ್ತು, ಇದುವರೆಗೂ ನೀವೆಲ್ಲರೂ ಏನ್ ಮಾಡ್ತಾ ಇದ್ರಿ ಹಾಗಾದ್ರೆ? ಸರ್, ನಾವು ಪದೇ ಪದೇ ಫೋನ್ ಮಾಡಿ ಕೇಳ್ತಿದೀವಿ, ADEE ಮಾತಾಡಿದೀವಿ, ಈ ಬಗ್ಗೆ ನಮ್ಮ ಪಟ್ನಾ ಪಂಚಾಯತಿ ಇಂಜಿನಿಯರ್ ಅವ್ರಿಗೂ ಮಾತಾಡಿದೀವಿ. ಅವರು ನಮ್ಮಲ್ಲಿ ನಮ್ಮ ಪಟ್ನಾ ಪಂಚಾಯತಿ ಇಂಜಿನಿಯರ್ ನಮ್ಮಲ್ಲಿ ಎಸ್ಟಿಮೇಟ್ ಬಾಡಿ ಆಗ್ಲಿ, ಬಾಡಿ ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಅದಕ್ಕೆ ಬಿಡಕ್ ಪ್ರಾವಿಷನ್ ಇದೆ ಅಂತ ಹೇಳ್ತಿದ್ದಾರೆ. ಅಲ್ಲ ಈಗ ಅಲ್ಲಿನ ತಹಸೀಲ್ದಾರ್ ಏನಾದ್ರೂ ಮಾತನಾಡಿದಾರ ಹೇಗೆ? ತಹಸೀಲ್ದಾರ್ ಅವ್ರಿಗು ಈಗ ಆಡಳಿತ ಅಧಿಕಾರಿ ಮೊದಲಿದ್ರು ಅವರು, ಅವ್ರಿಗೂ ನಾವು ಗಮನಕ್ಕೆ ತಂದಿದ್ವಿ. ಅವರು ಆಯ್ತಪ್ಪ ಮಾಡ್ಸೋಣ ಅಂತ ಬಿಟ್ಟು ಚೀಫ್ ಆಫೀಸರ್. ಹಾಗಾದ್ರೆ ಸಮಸ್ಯೆ ಏನಾಗಾದ್ರೆ ಇಮ್ರಾಜ್ ಅವರೇ, ಇಲ್ಲಿ ಸಮಸ್ಯೆ ಏನಾಗಾದ್ರೆ ಈಗ ಇಲ್ಲಿ ಇದು ಸರ್, ಇನ್ನು ಹ್ಯಾಂಡ್ ಓವರ್ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಇದೆ ಅಷ್ಟೇ. ಅದು ಡಿಪಾರ್ಟ್ಮೆಂಟ್ ನಮ್ ಚೀಫ್ ಪಟ್ನಾ ಪಂಚಾಯತ್ ಹ್ಯಾಂಡ್ ಓವರ್ ಆಗಿಲ್ಲ. ಅಲ್ಲಿ ಯಾಕೆ ಆಗಿಲ್ಲ ಹಾಗಾದ್ರೆ? ಆಗಿಲ್ಲ ಅಂತ ಹೇಳಿದ್ರೆ ನೀವು ಇವರು ಹ್ಯಾಂಡ್ ಓವರ್ ಮಾಡಕ್ ರೆಡಿ ಇದಾರೆ, ಮೋಟರ್ ಬಿಟ್ರೆ ನಾವು ಹ್ಯಾಂಡ್ ಓವರ್ ತಗೊಂತೀವಿ ಅಂತ ಹೇಳ್ತಿದ್ದಾರೆ ಪಟ್ನಾ ಪಂಚಾಯತಿ ಅವರು. ಈಗ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ಏನಾದ್ರೂ ಒಂದು ಸಮಸ್ಯೆ ಇರಬೇಕಾಗುತ್ತೆ ಅಲ್ವಾ?
ಮುಖ್ಯವಾಗಿ ಸರ್ ಇದೆ ಸಮಸ್ಯೆ. ಒಂದು 40,000 30,000 ಮೋಟರ್ ತಗೊಂಡು ಬಿಡಬೇಕು, ಬೋರು ಇದೆ ಅಲ್ಲಿ, ಬೋರ್ ಕೊರಿಸೋದಿನ ಅವಶ್ಯಕತೆ ಇಲ್ಲ. ಬರೀ ಮೋಟರ್ ಬಿಡಬೇಕು, ಮೋಟರ್ ಬಿಡೋದಕ್ಕೆ ಪಟ್ಟಣ ಪಂಚಾಯತ್ ನಾ ಬಿಡೋದಿಲ್ಲ. ಅವ್ರು ಎಷ್ಟು ಎಡಬಲಿ ಅವರು ಅವ್ರಿಗೆ ಅಭಿಮಾನ ಇರೋದು ಕಂಟ್ರಾಕ್ಟರ್ ಅವ್ರಿಂಗ್ ಇರೋದು ಅಂತ ಬಿಟ್ಟು ಅಷ್ಟೇ, ಏನು ಇಲ್ಲ. ಮೋಟರ್ ಒಂದು ವ್ಯವಸ್ಥೆ ಮಾಡ್ಬಿಟ್ರೆ ಪ್ರಾಬ್ಲಮ್. ಒಂದ್ ನಿಮಿಷ ಇಮ್ರಾಜ್, ಏನಂದ್ರೆ ಒಂದು ಯೋಜನೆ ಪೂರ್ಣಗೊಂಡು ಉದ್ಘಾಟನೆಗೊಂಡು ಅದು ಲೋಕಾರ್ಪಣೆ ಆಗುತ್ತೆ ಅಂದ್ರೆ ಅಲ್ಲಿರುವಂತಹ ಅಷ್ಟು ಕೆಲಸಗಳು ಮುಗಿದ ನಂತರನೇ ಇದೆಲ್ಲ ಕೂಡ ಆಗುವಂತದ್ದು. ಅಂದ್ರೆ ಸಂಪೂರ್ಣ ಕಾಮಗಾರಿ ಆಗಿದೆ, ಇದು ಜನರಿಗೆ ಲಭ್ಯ ಆಗುತ್ತೆ ಅಥವಾ ಸಾರ್ವಜನಿಕರು ಲಭ್ಯ ಆಗುತ್ತೆ ಅನ್ನೋದು ಅಲ್ವಾ? ನಮ್ಮ ಮಂತ್ರಿಗಳಿಗೆ ದಿಕ್ಕಪ್ಸಿ ಇವರೆಲ್ಲ ವ್ಯವಸ್ಥೆ ಮಾಡಿದಾರೆ ಅಂತ ಬಿಟ್ಟು ಅಲ್ಲಿಂದ ಅವತ್ತು ಟ್ರಾಕ್ಟರ್ ತರಂದು ನೀರು ತುಂಬಿಸಿ ನೀರು ತಗ್ಸಿದ್ದಾರೆ. ಇದು ಮಂತ್ರಿ ಗಮನಕ್ಕೆ ಬಂದಿಲ್ಲ ಪಾಪ. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ಇಲ್ಲಿರುವಂತಹ ಇಂಜಿನಿಯರ್ಸ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇಲ್ಲೇನೋ ಒಂದ್ ಸಣ್ಣ ಗೋಲುಮಲ್ ನಡೆದಿದೆ ಅಂತ ಹೇಳ್ತೀರಾ? ಹೌದು ಸರ್, ಹೌದೌದು. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಇಮ್ರಾಜ್. ಥ್ಯಾಂಕ್ ಯು. ಎಸ್, ನಿಜ, ಈಗ ಅವ್ರ ಮಾತುಗಳನ್ನ ಕೇಳ್ಬೋದು. ಯಾವುದೇ ಒಂದು ಅಲ್ಲಿನ ಮಿನಿಸ್ಟರ್ ಒಂದು ಓಪನ್ ಮಾಡ್ತಾರೆ ಅನ್ನಂಗಿದ್ರೆ ಅಲ್ಲಿ ಯೋಜನೆ ಪೂರ್ಣ ಆಗಿದೆ ಅಂತ ಅರ್ಥ. ಸೊ ಅಷ್ಟೆಲ್ಲ ಪೂರ್ಣ ಆಗಿದ್ರು ಕೂಡ ಇವರು ಇವಾಗ ಅವ್ರ ಮಾತುಗಳನ್ನ ಕೇಳಿರ್ಬೋದು ನೀವು, ಅಲ್ಲಿ ಮೋಟರ್ ಬಿಡ್ಲಿಕ್ಕೆ ನಮ್ಮ ಕೈಲಾಗಲ್ಲ, ಬೇರೆಯವ್ರು ಬಿಡ್ತಾರೆ ಮೋಟರ್ ತಂದು ಕೊಡ್ಲಿಕ್ಕೆ. ಸೊ ಹಂಗಾದ್ರೆ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ಯಾರೋ ಕೈವಾಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾರು ಕೂಡ ಸುಮ್ಮನೆ ಆ ಥರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಜವಾಬ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿನ ಸಾರ್ವಜನಿಕರ ಗೋಳು ಕೇಳೋದು ಯಾರು? ಹಾಗಾದ್ರೆ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಹಾಗಾದ್ರೆ ಇವೆಲ್ಲವೂ ಕೂಡ ಪ್ರಶ್ನೆ ಮೂಡುವಂಥದ್ದು. ನೋಡಿ, ಅಲ್ಲಿ ಅದಕ್ಕೆ ಒಂದಷ್ಟು ಅಮೌಂಟ್ ಅಂತ ವೆಚ್ಚ ಮಾಡಿರ್ತಾರೆ ಆ ಕಾಮಗಾರಿಗೆ. ಆ ಒಂದು ಇಂತಿಷ್ಟಂತ ಸಮಯ ಕೂಡ ಇರುತ್ತೆ, ಆ ಸಮಯದಲ್ಲೇ ಬಿಲ್ಲಿಂಗ್ಸ್ ಕೂಡ ಆಗಿರಬಹುದು. ಆಗದೆ ಅಂತೂ ಕಾಮಗಾರಿನ ಸಂಪೂರ್ಣವಾಗಿ ಮುಗಿಸಿದ್ದೀವಿ ಅಂತೇಳಿ ಒಬ್ಬ ಅಲ್ಲಿರುವಂತಹ ಅಧಿಕಾರಿನ ಅಥವಾ ಮಿನಿಸ್ಟರ್ನ ಕರೆದ್ಬಿಟ್ಟು ಅಲ್ಲಿ ಯಾರು ಉದ್ಘಾಟನೆ ಮಾಡ್ಲಿಕ್ಕೂ ಮುಂದಾಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಅವ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇವರು, ಈ ರೀತಿಯಾಗಿ ನಾವು ನಿಮ್ಮ ಈ ಒಂದು ಕಾಮಗಾರಿ ಏನಿತ್ತು, ಯೋಜನೆ ಏನಿತ್ತು, ಇದನ್ನ ನಾವು ಸಂಪೂರ್ಣಗೊಳಿಸಿದೀವಿ, ದಯಮಾಡಿ ನೀವು ಕೂಡ ಬನ್ನಿ, ಈ ಒಂದು ಉದ್ಘಾಟನೆ ಮಾಡಿ ಅಂತ ಹೇಳಿರ್ತಾರೆ. ಖಂಡಿತವಾಗ್ಲೂ ಹೇಳಿರ್ತಾರೆ, ಇದೊಂದೇ ಅಲ್ಲ, ಯಾವುದೇ ಯೋಜನೆ ಆದ್ರೂ ಸರಿ ಉದ್ಘಾಟನೆ ಅಂತ ಬರುತ್ತೆ ಅನ್ನಂಗಿದ್ರೆ ಅದೆಲ್ಲರೂ ಕೂಡ ಮಾಹಿತಿ ಹೋಗಿನೇ ಇವೆಲ್ಲ ಕೆಲಸಗಳು ಆಗುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಇಲ್ಲಿನ ಅಧಿಕಾರಿಗಳು ಈ ರೀತಿಯಾಗಿ ನಾಟಕವಾಡ್ತಾ ಇದ್ದಾರೆ ಅಂತಂದ್ರೆ ಏನು ಮಾಡಬೇಕಾಗಾದ್ರೆ? ಈಗ ಗಮನಿಸಿರ್ಬೋದು ಅಲ್ಲಿನ ನಿವಾಸಿ ಇಮ್ರಾಜ್ ಮಾತಾಡಿದ್ದನ್ನು ಗಮನಿಸಿರ್ಬೋದು, ಎಲ್ಲ ಆಗಿದೆ ಸರ್, ಅವತ್ತು ಉದ್ಘಾಟನೆ ಕೂಡ ಆಯಿತು. ನೀರು ಪಂಪ್ ಅಂದರೆ ಅವತ್ತು ಮೋಟರ್ನ ಒಳಗಡೆ ಹಾಕಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ವಾಟರ್ ಟ್ಯಾಂಕಿಂದ ನೀರನ್ನು ಸ್ಟೋರೇಜ್ ಮಾಡಿ ಅಲ್ಲಿಂದ ಚಾಲನೆ ಕೊಡಲಾಯಿತು. ಅದೇನು ಅಂದ್ಕೊಂಡಿರ್ತಾರೆ ಬಂದಿರುವಂತಹ ಅಧಿಕಾರಿಗಳಿಗೆ, ಎಸ್ ಇರ್ಬೋದೇನೋ, ಎಲ್ಲ ಬೋರ್ವೆಲ್ನಿಂದ ನೀರು ಬಂದಿರ್ಬೋದೇನೋ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿರುವ ಆಟಗಳು ಯಾರಿಗೆ ಗೊತ್ತಿರುತ್ತೆ ಅಲ್ವಾ? ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.